ಪ್ರಪಂಚ ಇವತ್ತು ರಾಂಗ್ ಸೈಡ್ಗೆ ಹೋಗೋರ್ಗೆ ಕಾಲ Hi guys, welcome to NS Creations of an YouTube channel. Guys, ನಾನು ಸಾಗರ್ ಎಚ್ ಸಿಲ್ಗೌಡ. ಗೈಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೇನು ತಿಳಿಸ್ಕೊಡ್ತೇನೆ ಅಂದರೆ, ನೀವು ಡೆಮೋಲೇ ನೋಡಿದ್ರಲ್ವ, ಈ ರೀತಿ ಒಂದು ಟ್ರೆಂಡಿಂಗ್ ಮಾಸ್ ಟ್ರೇಡರ್ಸ್ ವಿಡಿಯೋನ ನೀವು ಕೂಡ ನಿಮ್ಮ ಒಂದು ಅಲೈಟ್ ಮೋಷನ್ ಅಪ್ಲಿಕೇಶನ್ ಅಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಬೇಕು ಅನ್ನೋದು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿರೋ ಬಿಲ್ಬಟನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಗೈಸ್, ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಬೀಟ್ ಮಾರ್ಕ್ ಲಿಂಕ್ ಕೊಟ್ಟಿರ್ತೀನಿ. ನೀವೇನು ಮಾಡಬೇಕಾಗುತ್ತೆ ಅಂದರೆ, ಡಿಸ್ಕ್ರಿಪ್ಷನ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ. ಟ್ಯಾಪ್ ಮಾಡ್ಕೊಂಡ್ರೆ ಅಂದರೆ ನಿಮಗೆ ಬೀಟ್ ಮಾರ್ಕ್ ಅಂತ ಇರುತ್ತೆ. ಫಸ್ಟು ಬೀಟ್ ಮಾರ್ಕ್ ಕೆಳಗಡೆ ಒಂದು ಲಿಂಕ್ ಇರುತ್ತೆ, ಆ ಒಂದು ಲಿಂಕ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಟ್ಯಾಪ್ ಮಾಡ್ಕೊಂಡ ನಂತರ ರಿಡೈರೆಕ್ಟ್ ಆಗಿ ನಿಮ್ಮೊಂದು ಅಲೈಟ್ ಮೋಷನ್ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅಲ್ಲಿ ನೀವು ನೋಡ್ತಾ ಇರೋದು ಈ ರೀತಿ. ನಂತರ ಓಪನ್ ಆಗಿದ ನಂತರ ಲಿಂಕ್ ವೆರಿಫೈ ಆಗುತ್ತೆ. ಲಿಂಕ್ ವೆರಿಫೈ ಆಗಿದ ನಂತರ ಅಲ್ಲಿ ಇಂಪೋರ್ಟ್ ಅಂತ ಕೇಳುತ್ತೆ. ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾದ 700 KB ಇರುತ್ತೆ. ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ಪ್ರಾಜೆಕ್ಟು ಡೌನ್ಲೋಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಡೌನ್ಲೋಡ್ ಕಂಪ್ಲೀಟ್ ಆಗಿದ ನಂತರ ಸ್ಟಾರ್ಟಿಂಗು ಡೈಲಾಗ್ ಇರುತ್ತೆ, ನೆಕ್ಸ್ಟು BGM ಇರುತ್ತೆ. ಅಲ್ಲಿ ನೀವು ನೋಡ್ತಾರೆ ಒಂದು 5 ಸೆಕೆಂಡ್ವರೆಗೂ ಕೂಡ ಈ ಒಂದು ಡೈಲಾಗ್ ಇರುವಂಥದ್ದು, ನೆಕ್ಸ್ಟ್ 10 ಸೆಕೆಂಡು ಪೂರ್ತಿ ಈ ಒಂದು ಪ್ರೀಸೆಟ್ ಇರುವಂಥದ್ದು. ಅದಕ್ಕೆ ನಾವು ಪಿಕ್ಚರ್ಸ್ಗಳನ್ನ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಅಲ್ಲಿ ನೀವು ನೋಡ್ತಾ ಇರೋದು ಈ ರೀತಿ. ನಂತರ ನೆಕ್ಸ್ಟು ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಬೇಕಾಗತ್ತೆ. ಸ್ಟಾರ್ಟಿಂಗಲ್ಲಿ ನಿಮಗೆ ಈ ಒಂದು ಬ್ಯಾಕ್ಗ್ರೌಂಡ್ ಇಮೇಜ್ ಇರುತ್ತೆ. ಈ ಒಂದು ಬ್ಯಾಕ್ಗ್ರೌಂಡ್ ಇಮೇಜ್ಗೆ ನಾವು ಏನಕ್ಕಾಗತ್ತೆ, ಮಲ್ಟಿಪಲ್ ಕಲರ್ನ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಸೊ ಸ್ಟಾರ್ಟಿಂಗಿಗೆ ಮೂವ್ ಮಾಡಿಕೊಂಡು ಬಾಟಮಿಂದ ಟಾಪಿಗೆ ಅಪ್ ಮಾಡಿದ್ವಿ ಅಂದರೆ ಇಲ್ಲೊಂದು ಬ್ಯಾಕ್ಗ್ರೌಂಡ್ ಇಮೇಜ್ ಇರುತ್ತೆ, PNG ಅಂತ ಇರುತ್ತೆ. ಈ ಒಂದು PNG ಮೇಲೆ ನೀವೇನು ಮಾಡಬೇಕಾಗುತ್ತೆ ಅಂದರೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಟ್ಯಾಪ್ ಮಾಡ್ಕೊಂಡು ನಂತರ ಇಲ್ಲಿ ನಿಮಗೆ ಎಫೆಕ್ಟ್ ಅಂತ ಇರುತ್ತೆ. ಎಫೆಕ್ಟ್ ಮೇಲೆ ಟ್ಯಾಪ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಆ್ಯಡ್ ಎಫೆಕ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನಂತರ ಕಲರ್ ಆ್ಯಂಡ್ ಲೈಟ್ ಅಂತ ಇರುತ್ತೆ, ಅಲ್ಲಿ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ನಂತರಲ್ಲಿ ನಿಮಗೆ ಯೂ ಶಿಫ್ಟ್ ಅಂತ ಇರುತ್ತಲ್ಲ, ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡು ನಂತರ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಸ್ಟಾರ್ಟಿಂಗ್ ಒಂದು ಪ್ಲಸ್ ಮಾರ್ಕ್ ಎನೇಬಲ್ ಮಾಡ್ಕೊಬೇಕಾಗತ್ತೆ. ನಂತರ ಎಂಡಿಂಗಿಗೆ ಮೂವ್ ಮಾಡ್ಕೊಬೇಕಾಗತ್ತೆ. ಒಂದು ಬ್ಯಾಕ್ಗ್ರೌಂಡ್ ಇಮೇಜ್ ಎಲ್ಲಿ ಲಾಸ್ಟ್ ಆಗಿದೆಯೋ ಅಲ್ಲಿಗೆ ನಿಲ್ಲಿಸ್ಕೊಂಡು ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ನೀವು ಸ್ವೈಪ್ ಮಾಡ್ಕೊಬೇಕಾಗತ್ತೆ. ಆವಾಗ ಏನಾಗುತ್ತೆ, ಕಲರ್ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಪರ್ ಸೆಕೆಂಡಿಗೆ ಏನಾಗ್ತಾ ಇರುತ್ತೆ ಅಂದರೆ ಬೇರೆ ಬೇರೆ ಮಲ್ಟಿಪಲ್ ಕಲರ್ ಆ್ಯಡ್ ಆಗ್ತಾ ಹೋಗ್ತಾ ಇರುತ್ತೆ ಈ ರೀತಿ. ನಂತರ ನೆಕ್ಸ್ಟು ನೀವು ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊತ ಇದ್ದೀನಿ, ಮತ್ತೆ ಅಲ್ಲಿ ವುಡನ್ ಅಪ್ಲೈ ಮಾಡ್ಕೊಂಡಿದ್ದೀನಿ. ಕಲರ್ಸ್ ಏನಾಗ್ತಾ ಇರುತ್ತೆ, ನಮ್ಮ ಬ್ಯಾಕ್ಗ್ರೌಂಡ್ ಕಲರ್ಸ್ಗಳೆಲ್ಲ ಚೇಂಜ್ ಆಗ್ತಾ ಇರುತ್ತೆ. ನಂತರ ಒಂದು ಡೈಲಾಗ್ಸ್ಗೆ ಪ್ರಿಸೆಟ್ಸ್ ಯಾವ ರೀತಿ ಆ್ಯಡ್ ಮಾಡಬೇಕಂತ ತಿಳಿಸ್ಕೊಡ್ತೀನಿ. ಇಲ್ಲಿ ಸ್ಟಾರ್ಟಿಂಗಿಗೆ ನೀವು ಮೂವ್ ಮಾಡ್ಕೊಂಡ್ರಿ ಅಂತ ಅಂದರೆ ಇಲ್ಲಿ ನೀವು ನೋಡ್ತಾ ಇರೋದು ಇಲ್ಲಿ ಫೋಟೋಸ್ಗಳನ್ನ ನಾವು ಆ್ಯಡ್ ಮಾಡ್ಕೊಬೇಕಾಗತ್ತೆ. ಫಸ್ಟು ಬ್ಯಾಕ್ಗ್ರೌಂಡ್ ಇಮೇಜಸ್ಗಳನ್ನ ಸೆಟ್ ಮಾಡ್ಕೊಬೇಕಾಗತ್ತೆ. ಬ್ಯಾಕ್ಗ್ರೌಂಡ್ ಇಮೇಜಸ್ಗಳನ್ನ ಸೆಟ್ ಮಾಡ್ಕೊಬೇಕು ಅಂದರೆ ಇಲ್ಲಿ ವೈಟ್ ಕಲರ್ ಲೇಯರ್ ಇರುತ್ತಲ್ಲ ಬಾಟಮಲ್ಲಿ, copy 2 ಅಂತ ಇರುತ್ತೆ, ಒಂದು ವೈಟ್ ಕಲರ್ ಲೇಯರು. ಆ ಒಂದು ವೈಟ್ ಕಲರ್ ಲೇಯರ್ ಮೇಲೆ ಟ್ಯಾಪ್ ಮಾಡ್ಕೊಂಡು ನಂತರ ನಿಮಗೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಕಲರ್ ಆ್ಯಂಡ್ ಫಿಲ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಕಲರ್ ಆ್ಯಂಡ್ ಫಿಲ್ ಮೇಲೆ ಟ್ಯಾಪ್ ಮಾಡ್ಕೊಂಡ್ರೆ ಒಂದು ದಿವಸ ಸಿಂಬಲ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ನಿಮ್ಮ ಒಂದು ಗ್ಯಾಲರಿ ಓಪನ್ ಆಗುತ್ತೆ. ನೀವು ಯಾವ ಒಂದು ಫೋಟೋನ ಆ್ಯಡ್ ಮಾಡಬೇಕು ಬ್ಯಾಕ್ಗ್ರೌಂಡ್ಗೆ ಅಂದ್ಕೊಂಡಿರ್ತೀರೋ ಆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡು ನಂತರ ಫೋಟೋ ಈ ರೀತಿ ಅಡ್ಜಸ್ಟ್ ಆಗಿದೆ ಅಂದರೆ ಓಕೆ, ಅಡ್ಜಸ್ಟ್ ಆಗಿಲ್ಲ ಅಂದರೆ ಎಡಿಟ್ ಶೇಪ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಎಡಿಟ್ ಶೇಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಯಾವ ರೀತಿ ಬೇಕೋ ಆ ರೀತಿ ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ. XXSನ ಯೂಸ್ ಮಾಡ್ಕೊಂಡು ನೀವು ಸೈಜ್ನ ಇನ್ಕ್ರೀಸ್ ಮಾಡ್ಕೊಬೋದು. ನಂತರ YXS ಮೇಲೆ ಟ್ಯಾಪ್ ಮಾಡ್ಕೊಂಡು ಲೆಂತ್ ಇನ್ಕ್ರೀಸ್ ಮಾಡ್ಕೊಬೋದು ಅಥವಾ ಲೆಂತ್ ಡಿಕ್ರೀಸ್ ಕೂಡ ಮಾಡ್ಕೊಬೋದು. ಯಾವ ರೀತಿ ಬೇಕು ಆ ರೀತಿ ಮಾಡಬೇಕಾಗತ್ತೆ. ನಂತರ ನೆಕ್ಸ್ಟ್ ಮೂವ್ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ವೈಟ್ ಇಮೇಜ್ ಇರುತ್ತಲ್ಲ ಆ ಒಂದು ಇಮೇಜ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಟ್ಯಾಪ್ ಮಾಡ್ಕೊಂಡು ಅಂದರೆ ಸೇಮ್ ಕಲರ್ ಆ್ಯಂಡ್ ಫಿಲ್ ಮೇಲೆ ಟ್ಯಾಪ್ ಮಾಡಿ ಈ ಒಂದು ಇಮೇಜ್ ಸಿಂಬಲ್ ಮೇಲೆ ಟ್ಯಾಪ್ ಮಾಡ್ಕೊಂಡು ಗ್ಯಾಲರಿ ಓಪನ್ ಆಗುತ್ತೆ. ಬೇರೆ ಒಂದು ಫೋಟೋನ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಇಲ್ಲೂ ಕೂಡ ನಾನು ಏನು ಮಾಡ್ಕೊಂಡಿದ್ದೀನಿ, ಬೇರೆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೇಮ್ ಇದೇ ರೀತಿ ನೀವೇನು ಮಾಡಬೇಕಾಗತ್ತೆ ಅಂತಂದರೆ ಇಲ್ಲಿ 4 ಲೇಯರ್ಸ್ ಬರುತ್ತೆ ನಿಮಗೆ. ಆ 4 ಲೇಯರ್ಸಲ್ಲೂ ಕೂಡ ಈ ಒಂದು ಬ್ಯಾಕ್ಗ್ರೌಂಡ್ ಇಮೇಜ್ಗೆ ಬೇರೆ ಬೇರೆ ಪಿಕ್ಚರ್ಸ್ಗಳನ್ನ ನೀವು ಆ್ಯಡ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಒಂದು ಬ್ಯಾಕ್ಗ್ರೌಂಡ್ ಇಮೇಜ್ಗೆ ಬೇರೆ ಬೇರೆ ಪಿಕ್ಚರ್ಸ್ಗಳನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬಟ್ ಇಲ್ಲಿ ಬ್ಲಾಕ್ ಸ್ಕ್ರೀನ್ಗಳು ಆನಿಮೇಟ್ ಆಗ್ತಾ ಇರುತ್ತಲ್ವ, ಇದಕ್ಕೆ ನಾವು ಪಿಕ್ಚರ್ನ ಬೇಕಾದ ಪಿಕ್ಚರ್ಸ್ಗಳನ್ನ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಈ ಒಂದು ಫ್ರೇಮ್ ಯಾವ ಒಂದು ರೇಷ್ಯೋದಲ್ಲಿದೆಯೋ ಆ ಒಂದು ರೇಷ್ಯೋಗೆ ಕನ್ವರ್ಟ್ ಮಾಡಿರುವಂಥ ಪಿಕ್ಚರ್ಸ್ಗಳನ್ನ ಆ್ಯಡ್ ಮಾಡಬೇಕು. ಸೊ ಬ್ಯಾಕಿಗೆ ಬರಬೇಕಾಗತ್ತೆ. ಬ್ಯಾಕಿಗೆ ಬಂದಿದ್ದ ನಂತರ ಈ ಒಂದು ಪ್ಲಸ್ ಮಾರ್ಕ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಟ್ಯಾಪ್ ಮಾಡ್ಕೊಂಡು ನಂತರ ನಿಮಗೆ 4:5 ರೇಷ್ಯೋ ಇರುತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಈ ಒಂದು ಥರ್ಡ್ ಒನ್ ಸೆಲೆಕ್ಟ್ ಮಾಡ್ಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ಲಸ್ ಮಾರ್ಕ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ನಂತರ ಮೀಡಿಯಾ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಯಾರ ಒಂದು ಫೋಟೋಬೇಕೋ ಅಲ್ಲಿ ಎಡಿಟ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಳೋದಕ್ಕೆ ಅವರ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ನಂತರ ಟಾಪಲ್ಲಿ ಇತ್ರ ಡೊಟೆಡ್ ಲೈನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಅಲ್ಲಿ ನೀವು ಕ್ಲಿಕ್ ಮಾಡ್ಕೊಂಡು ನಂತರ ಅಲ್ಲಿ ಫಿಲ್ ಕಂಪೋಷನ್ ಏರಿಯಾ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಅವಾಗ ಏನಾಗುತ್ತೆ ಅಂದರೆ ಫಿಲ್ ಆಗುತ್ತೆ. ನಂತರ ಮೂವ್ ಆನ್ ಟ್ರಾನ್ಸ್ಫಾರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಈ ಒಂದು ಥರ್ಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ ರೈಟ್ಸ್ ಆ್ಯಂಡ್ ಲೆಫ್ಟ್ ಸೈಡ್ಗೆ ಸ್ವೈಪ್ ಮಾಡಿಕೊಂಡು ಕರೆಕ್ಟ್ಲಿ ನೀವು
ಅಲ್ಲಿ ಎಡಿಟ್ ಮಾಡ್ಕೊಳ್ಳೋದಕ್ಕೆ ಬೇಕಾಗುತ್ತೆ, ಅದಕ್ಕೋಸ್ಕರ. ನಂತರ ನೆಕ್ಸ್ಟು ಬೀಟ್ ಮಾರ್ಕ್ನ ಓಪನ್ ಮಾಡ್ಕೊಬೇಕಾಗತ್ತೆ. ಬೀಟ್ ಮಾರ್ಕ್ನ ಓಪನ್ ಮಾಡ್ಕೊಂಡು ನಂತರ ಅಲ್ಲಿ ಡೈಲಾಗ್ನಿಂದ ಮುಂದೆಗೆ ನೀವು ನಡೋಕ್ಕಾಗುತ್ತೆ ಅಂದರೆ ಮೂವ್ ಮಾಡ್ಕೊಬೇಕಾಗತ್ತೆ. ಮೂವ್ ಮಾಡ್ಕೊಂಡು ನಂತರ ಇಲ್ಲಿ ಬ್ಲಾಕ್ ಸ್ಕ್ರೀನ್ಸ್ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಆಗುತ್ತೆ. ಒಂದು 3 ಬ್ಲಾಕ್ ಸ್ಕ್ರೀನ್ಸ್ಗಳಿರುತ್ತೆ ಒಂದೊಂದು ಫ್ರೇಮ್ನಲ್ಲೂ ಕೂಡ. ಸ್ಟಾರ್ಟಿಂಗಿಗೆ ನಿಲ್ಲಿಸ್ಕೊಬೇಕಾಗತ್ತೆ. ಆ ಒಂದು ಬ್ಲಾಕ್ ಸ್ಕ್ರೀನ್ ಇಮೇಜ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಆ ಒಂದು ಇಮೇಜ್ ಮೇಲೆ ಟ್ಯಾಪ್ ಮಾಡ್ಕೊಂಡು ಅಂದರೆ ಇಲ್ಲಿ ಕಲರ್ ಆ್ಯಂಡ್ ಫಿಲ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ಇಮೇಜ್ ಸಿಂಬಲ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ನಂತರ ಕನ್ವರ್ಟ್ ಮಾಡಿರ್ತೀವಲ್ವ ಲೈಟ್ ಮೋಷನ್ ಒಂದು ಫೋಲ್ಡ್ರಿಗೆ ಹೋಗಿ ಸೇವ್ ಆಗಿರುತ್ತೆ ಅಲ್ವಾ, ಆ ಇಮೇಜಸ್ಗಳು ನೀವೇನು ಮಾಡಬೇಕಾಗುತ್ತೆ ಅಂದರೆ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಫಸ್ಟ್ ಪಿಕ್ಚರ್ನ ಈ ಒಂದು ಫ್ರೇಮಿಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಂತರ ನೆಕ್ಸ್ಟು ಮೂವ್ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟು ಮೂವ್ ಮಾಡ್ಕೊಂಡು ನಂತರ ನೆಕ್ಸ್ಟು ಫ್ರೇಮ್ ಹತ್ರಕ್ಕೆ ನಿಲ್ಲಿಸ್ಕೊಬೇಕಾಗತ್ತೆ. ಆ ಒಂದು ಫ್ರೇಮ್ ಮೇಲೆ ಟ್ಯಾಪ್ ಮಾಡಿ ಕಲರ್ ಆ್ಯಂಡ್ ಫಿಲ್ ಮೇಲೆ ಟ್ಯಾಪ್ ಮಾಡ್ಕೊಂಡು ಇಮೇಜ್ ಸಿಂಬಲ್ ಮೇಲೆ ಟ್ಯಾಪ್ ಮಾಡ್ಕೊಂಡು ಬೇರೆ ಒಂದು ಫೋಟೋನ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇದ್ದು ಬೇರೆ ಒಂದು ಇಮೇಜ್ನ ನಾನು ಮಾಡ್ಕೊಂಡಿದ್ದೆ, ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ನೀವೇನು ನಡೋಕ್ಕಾಗತ್ತೆ ಅಂದರೆ ಸೇಮ್ ಮೂವ್ ಮಾಡ್ಕೊಬೇಕಾಗತ್ತೆ. ಇನ್ನೊಂದು ನೆಕ್ಸ್ಟ್ ಒಂದು ಬ್ಲಾಕ್ ಸ್ಕ್ರೀನ್ ಬರುತ್ತೆ, ಅದ್ರ ಮೇಲೆ ಟ್ಯಾಪ್ ಮಾಡಿ ಕಲರ್ ಆ್ಯಂಡ್ ಫಿಲ್ ಮೇಲೆ ಟ್ಯಾಪ್ ಮಾಡಿ ಇಮೇಜ್ ಸಿಂಬಲ್ ಮೇಲೆ ಟ್ಯಾಪ್ ಮಾಡ್ಕೊಂಡು ಬೇರೆ ಒಂದು ಪಿಕ್ಚರ್ ಅದನ್ನು ಒಂದು 4:5 ರೇಷಿಗೆ ಕನ್ವರ್ಟ್ ಮಾಡಿರ್ತೀವಲ್ವ, ಅದೇ ಒಂದು ಪಿಕ್ಚರ್ ನೀವೇನು ಮಾಡಬೇಕಾಗುತ್ತೆ ಅಂದರೆ ಮತ್ತೆ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು. ನಂತರ ಬ್ಯಾಕಿಗೆ ಬಂದು ಪ್ಲೇ ಮಾಡ್ಕೊಂಡು ಚೆಕ್ ಮಾಡ್ಕೊಬೇಕಾಗತ್ತೆ. ಪರ್ಫೆಕ್ಟ್ಲಿ ಏನಾಗ್ತಾ ಇರುತ್ತೆ, 3D ಆನಿಮೇಷನ್ ಎಫೆಕ್ಟು ಇಲ್ಲಿ ವರ್ಕ್ ಆಗ್ತಾ ಇರುತ್ತೆ. ನಂತರ ನೆಕ್ಸ್ಟ್ ಮೂವ್ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ಸ್ಟಾರ್ಟಿಂಗ್ ಲೇಯರ್ ಮೇಲೆ ಟ್ಯಾಪ್ ಮಾಡಿ ಕಲರ್ ಆ್ಯಂಡ್ ಫಿಲ್ ಮೇಲೆ ಟ್ಯಾಪ್ ಮಾಡಿ ಇಮೇಜ್ ಸಿಂಬಲ್ ಮೇಲೆ ಟ್ಯಾಪ್ ಮಾಡಿ 4:5 ಕನ್ವರ್ಟ್ ಮಾಡಿರೋ ಅಂತ ಪಿಕ್ಚರ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸೇಮ್ ಇದೇ ರೀತಿ ನೀವೇನು ಮಾಡಬೇಕಾಗತ್ತೆ ಅಂದರೆ ಎಲ್ಲದರಲ್ಲೂ ಕೂಡ 3 ಪಿಕ್ಚರ್ಸ್ಗಳನ್ನ ಈ ಒಂದು 4:5 ಕನ್ವರ್ಟ್ ಮಾಡಿರುವಂಥವನ್ನ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಅದೇ ರೀತಿ ಏನು ಮಾಡ್ಕೊತಾ ಇದ್ದೀನಿ ಅಂತಂದರೆ ಇಲ್ಲಿ 3 ಪಿಕ್ಚರ್ಸ್ಗಳನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಂತರ ಫೈನಲಲ್ಲಿ ಕೂಡ ಏನು ಮಾಡ್ಕೊತಾ ಇದ್ದೀನಿ ಅಂತಂದರೆ ಅದೇ ರೀತಿ ಪಿಕ್ಚರ್ಸ್ಗಳನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಡ್ ಮಾಡ್ಕೊಂಡು ನಂತರ ನೆಕ್ಸ್ಟು ಬ್ಯಾಕಿಗೆ ಬರಬೇಕಾಗತ್ತೆ. ಬ್ಯಾಕಿಗೆ ಬಂದಿದ್ದ ನಂತರ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಶೇಕ್ ಎಫೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ. ನೀವೇನು ಮಾಡಬೇಕಾಗತ್ತೆ ಅಂದರೆ ಆ ಒಂದು ಶೇಕ್ ಎಫೆಕ್ಟ್ ಲಿಂಕ್ನ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಆ ಒಂದು ಶೇಕ್ ಎಫೆಕ್ಟ್ ಲಿಂಕ್ ಮೇಲೆ ನೀವು ಟ್ಯಾಪ್ ಮಾಡಿದ್ರಿ ಅಂತಂದರೆ ರಿಡೈರೆಕ್ಟಾಗಿ ನಿಮ್ಮ ಒಂದು ಅಲಿಟ್ ಮೋಷನ್ ಅಪ್ಲಿಕೇಶನ್ ಏನಾಗುತ್ತೆ ಅಂದರೆ ಓಪನ್ ಆಗುತ್ತೆ. ಓಪನ್ ಆಗಿದ ನಂತರ ಇಲ್ಲಿ ನಿಮಗೆ ಇಂಪೋರ್ಟ್ ಅಂತ ಕೇಳುತ್ತೆ. ನೀವೇನು ಮಾಡಬೇಕಾಗುತ್ತೆ ಅಂದರೆ ಇಂಪೋರ್ಟ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಇಂಪೋರ್ಟ್ ಮೇಲೆ ನೀವು ಟ್ಯಾಪ್ ಮಾಡಿದ್ರೆ ಅಂದರೆ ಈ ಒಂದು ಪ್ರಾಜೆಕ್ಟು ಡೌನ್ಲೋಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಡೌನ್ಲೋಡ್ ಕಂಪ್ಲೀಟ್ ಆಗಿದ್ದ ನಂತರ ಆಟೋಮೆಟಿಕ್ಲಿ ಇಂಪೋರ್ಟ್ ಅಂತ ಕೇಳುತ್ತೆ, ಓಪನ್ ಆಗುತ್ತೆ. ಆಟೋಮೆಟಿಕ್ಲಿ ಓಪನ್ ಆಗಿದ ನಂತರ ನೆಕ್ಸ್ಟ್ ನೀವು ನೋಡೋಕ್ಕಾಗತ್ತೆ, ನೀವು ಒಂದು ಪ್ರೀಸೆಟ್ನ ಕಾಪಿ ಮಾಡ್ಕೊಬೇಕಾಗತ್ತೆ. ಈ ಒಂದು ಪ್ರೀಸೆಟ್ ಲೇಯರ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಈ ಒಂದು ಪ್ರೀಸೆಟ್ ಲೇಯರ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಂಡ ನಂತರ ನಿಮಗೆ ರೈಟ್ ಸೈಡ್ ಬಾಟಮಲ್ಲಿ ಎಫೆಕ್ಟ್ ಅಂತ ಇರುತ್ತೆ. ಎಫೆಕ್ಟ್ ಮೇಲೆ ಟ್ಯಾಪ್ ಮಾಡಿ ಟ್ಯುಟೋರಿಯಲ್ ಕ್ಲಿಕ್ ಮಾಡಿ ಈ ರೀತಿ ಕಾಪಿ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾರೆ ಎಫೆಕ್ಟ್ ಮೇಲೆ ಟ್ಯಾಪ್ ಮಾಡ್ಕೊಂಡಿದ್ದೀನಿ, ಟ್ಯುಟೋರಿಯಲ್ ಕ್ಲಿಕ್ ಮಾಡ್ಕೊಂಡಿದ್ದೀನಿ, ಕಾಪಿ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ನಂತರ ಬ್ಯಾಕಿಗೆ ಬರಬೇಕಾಗತ್ತೆ. ಬ್ಯಾಕಿಗೆ ಬಂದಿದ್ದ ನಂತರ ನಾವು ಎಡಿಟ್ ಮಾಡ್ತಾರಂಥ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಬೇಕಾಗತ್ತೆ. ಓಪನ್ ಮಾಡ್ಕೊಂಡು ನಂತರ ಡೈಲಾಗ್ ಇರುತ್ತಲ್ಲ ಸ್ಟಾರ್ಟಿಂಗ್ ಲೇಯರು, ಆ ಒಂದು PNG ಮೇಲೆ ಟ್ಯಾಪ್ ಮಾಡಿ ಎಫೆಕ್ಟ್ ಮೇಲೆ ಟ್ಯಾಪ್ ಮಾಡಿ ಟ್ಯುಟೋರಿಯಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪೇಸ್ಟ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಅವಾಗ ಏನಾಗುತ್ತೆ ಅಂದರೆ ಸ್ಟಾರ್ಟಿಂಗ್ ಎಂಡಿಂಗಲ್ಲಿ ಒಂದು ಪಾರ್ಟಿಕಲ್ ಆನಿಮೇಷನ್ ಎಫೆಕ್ಟು ಈ ಒಂದು PNG ಹೋಗಿ ಆ್ಯಡ್ ಆಗುತ್ತೆ. ನಂತರ ಸೇಮ್ ನೆಕ್ಸ್ಟ್ PNG ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಎಫೆಕ್ಟ್ ಮೇಲೆ ಟ್ಯಾಪ್ ಮಾಡಿ ಟ್ಯುಟೋರಿಯಲ್ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಈ ರೀತಿ. ನಂತರ ನೆಕ್ಸ್ಟ್ ಲೇಯರ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಎಫೆಕ್ಟ್ ಮೇಲೆ ಟ್ಯಾಪ್ ಮಾಡಿ ಟ್ಯುಟೋರಿಯಲ್ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇದೇ ರೀತಿ ನೀವೇನು ಮಾಡಬೇಕಾಗತ್ತೆ ಅಂತಂದರೆ ಎಲ್ಲ ಡೈಲಾಗ್ಸ್ಗಳಿಗೂ ಕೂಡ ಈ ಒಂದು ಆನಿಮೇಷನ್ ಎಫೆಕ್ಟ್ನ ನೀವು ಆ್ಯಡ್ ಮಾಡ್ಕೊಬೇಕಾಗತ್ತೆ. ಆ್ಯಡ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಬೇಕಾಗತ್ತೆ. ವುಡನ್ ಅಪ್ಲೈ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಾ ಇರುತ್ತೆ ಅಂದರೆ ಒಂದು ಮಾಸ್ ಸ್ಟಡಸ್ ವುಡೋ ನಮಗೆ ಇಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ. ಇದೇ ರೀತಿ ನಾನು ಹೇಳ್ಕೊಟ್ಟು ಪ್ರತಿ ಸ್ಟೆಪ್ಸ್ನ ನೀವೇನಾದರೂ ಫಾಲೋ ಮಾಡಿದ್ರೆ ಅಂದರೆ ನೀವು ಕೂಡ ಈ ರೀತಿ ಒಂದು ಸ್ಟಡಸ್ ವುಡೋನ ಕ್ರಿಯೇಟ್ ಮಾಡ್ಕೊಬೋದು. ಗೈಸ್ ನಾನು ಇವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಟ್ರಿಕ್ ಏನಾದರೂ ನಿಮಗೆ ಇಷ್ಟ ಆಯ್ತಾ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.